ಸಕ್ಕದಾಗಿದೆ ಬಿಡ್ರಿ. ಸೊ ನೋಡಿ ಈ ಗಾಡಿ ಬಂದ್ಬಿಟ್ಟು ನನ್ನ ನೇತ ಜೊತೆ ಕಂಪ್ಯಾರಿಸನ್ಗೆ ಮಸ್ತ್ ಆಗಿದಾವೆ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಮೋಟರ್ ಸೈಕಲ್ ಮಂಡೆ ಇನ್ನೊಂದು ವೀಡಿಯೋ. ಎಂಟಾರ್ಕ್ 125cc ರೇಸ್ ಎಡಿಷನ್ನು, BS6 ಇಂಜಿನ್ನು. ಎಂಟಾರ್ಕಲ್ಲಿ ಮೂರು ಎಡಿಷನ್ ಇದೆ ನಿಮಗೆ, ಒಂದು ನಾರ್ಮಲ್ ಎಡಿಷನ್ನು, ರೇಸ್ ಎಡಿಷನ್ನು, ಮತ್ತು ಇನ್ನೊಂದು ಯಾವುದೋ ಈಗ ಸ್ಪೆಷಲ್ ಆಗಿ ಒಂದು ಬಿಟ್ಟಿದ್ದಾರೆ. ಸ್ಪೆಷಲ್ ಎಡಿಷನ್ ಯಾವುದೋ ಇದೆ. ನಾರ್ಮಲ್ ಎಡಿಷನ್ ಬಂದು ನಿಮಗೆ 1,02,500 ಆಗುತ್ತೆ. ಇದು ಈಗ ಅಟ್ ಪ್ರೆಸೆಂಟು 1,07,000 ಇದೆ, ಮತ್ತು ರೇಸ್ ಎಡಿಷನ್ ಬಂದುಬಿಟ್ಟು ನಿಮಗೆ 1,20,000 ಏನೋ ಇದೆ. ಸೊ ಪ್ರೈಸು ನನ್ನ ಪ್ರಕಾರ ಒಂಚೂರು ಜಾಸ್ತಿ ಕಮ್ಮಿ ಆಗ್ತಾ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಈ BX6ಲ್ಲಿ ಬಂದುಬಿಟ್ಟು ನಿಮಗೆ ರೇಸ್ ಎಡಿಷನಲ್ಲಿ ಒಂದು ಸ್ವಲ್ಪ ಸೌಂಡ್ ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದಾರೆ. BS4ಅಲ್ಲಿ ಕ್ರೇಜಿ ಸೌಂಡ್ ಇತ್ತು ಗಾಡೀಲಿ, ಬಟ್ ಇವಾಗ ಅಂಥ ಸೌಂಡ್ ಎಲ್ಲ ಏನೂ ಇಲ್ಲ ಆಗೋದು, ಫುಲ್ ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಸೊ ಪರವಾಗಿಲ್ಲ, ಅದೂ ಪಿಕಪ್ ಮಾತ್ರ ಮಸ್ತಾಗಿದೆ. ಸೊ ಈ ಗಾಡಿ ಜೊತೆ ನಾನು ಏತನ್ನ ಒಂದ್ಸಲ ಕಂಪೇರ್ ಮಾಡ್ತೀನಿ. ಇದೇ ವೆಹಿಕಲ್ ಬರುತ್ತೆ ಏತರು. ಸೊ ಇವತ್ತು ಮಂಡೇ ಈ ವಿಡಿಯೋ ಬಂದರೆ ನೆಕ್ಸ್ಟ್ ಈ ವೆಹಿಕಲ್ ಯಾವಾಗದು ಇದು ಮತ್ತು ಏತರ ಕಂಪ್ಯಾರಿಸನ್ ಹಾಕ್ತೀನಿ ನೋಡಿ. ಇವಾಗ ನಿಮಗೆ ಗಾಡಿ ಸ್ಪೆಕ್ಸ್ ಬಗ್ಗೆ ಹೇಳಬೇಕು ಅಂದರೆ, ಗಾಡಿ ಬಂದುಬಿಟ್ಟು 124cc ಇಂಜಿನ್ನು, ಸಿಂಗಲ್ ಸಿಲಿಂಡ್ರು, 4-stroke ಇಂಜಿನ್ನು. ಆಮೇಲೆ BS6ಸು ಫ್ಯೂಲ್ ಇಂಜೆಕ್ಷನ್, ಇದು ಕಾರ್ಬ್ಯೂಟ್ರಲ್ಲ. ಸೊ ಇವಾಗ ಬರ್ತಿರೋದೆಲ್ಲ BS6 ಎಲ್ಲ ಫ್ಯೂಲ್ ಇಂಜೆಕ್ಷನ್ನೇ. ಸೊ ನೆಕ್ಸ್ಟ್ ಬಂದು ಏರ್ ಕೂಲ್ಡ್ ಇದು. ಆಮೇಲೆ ಇದು ಪವರ್ ಬಂದುಬಿಟ್ಟು 9 BHP, 9.something 3 ಏನೋ 4 ಇದೆ, 9.34 something ಏನೋ ಇದೆ, ಅಷ್ಟು BHP ಇದೆ. ಆಮೇಲೆ ಟಾರ್ಕ್ ಬಂದು 10.8 ಏನೋ ಇದೆ. ಸೊ ನನ್ನ ಪ್ರಕಾರ ಪರವಾಗಿಲ್ಲ, ಒಳ್ಳೆಯ ಟಾರ್ಕೇ ಇದೆ. ಇದು ಮೊಪೆಡ್ಗಳಿಗೆಲ್ಲ ಇಷ್ಟು ಇರಬೇಕು. ಒಳ್ಳೆ ಪಿಕಪ್ ಇದೆ, ಗಾಡಿ ಮಾತ್ರ ಮಸ್ತಾಗಿದೆ. ಸೊ ಇದು ಬಂದು ರೇಸಿಂಗ್ ಎಡಿಷನ್ ಅಲ್ವಾ, ಸೊ ಇನ್ನೂ ಸ್ವಲ್ಪ ಪಿಕಪ್ ಎಲ್ಲ ಕಡಕಾಗಿರುತ್ತೆ. ಓಡಿಸ್ ನೋಡ್ತೀನಿ, ಅದು ತೋರಿಸ್ತೀನಿ ನೋಡಿ ಎಷ್ಟು ಹೋಗುತ್ತೆ ಏನು ಕತೆ ಎಲ್ಲ. ಟಾಪ್ ಸ್ಪೀಡ್ ಬಂದುಬಿಟ್ಟು ಇದು ಓನರ್ ಟ್ರೈ ಮಾಡಿರೋದು 93 ಟ್ರೈ ಮಾಡಿದ್ದಾರೆ. ಸೊ 93ವರೆಗೂ ಹೋಗುತ್ತೆ ಗಾಡಿ ಆರಾಮಾಗಿ. ಬಟ್ ನಿಮಗೆ ಹೋಗಬೇಕಾದ್ರೆ ಹುಷಾರಾಗಿ ಹೋಗಿ, ಒಳ್ಳೆ ಹೆಲ್ಮೆಟು, ಗೇರ್ಸ್ ಎಲ್ಲ ಹಾಕ್ಕೊಂಡೋಗಿ, ಸುಮ್ಮನೆ ಚೊಂಗ್ ಚೊಂಗ್ಳು ಥರೆಲ್ಲ ಹೋಗಿ ಹಾಯ್ಕೋಬೇಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಗಾಡೀಲಿ ಬ್ರೇಕಿಂಗ್ ಸಿಸ್ಟಮು. ಮುಂದೆಗಡೆಗೆ ನಿಮ್ಗೆ ಡಿಸ್ಕ್ ಕೊಟ್ಟಿದ್ದಾರೆ ನೋಡಿ, ತೋರಿಸ್ತೀನಿ. ಸೊ ಮುಂದೆಗಡೆ ಡಿಸ್ಕ್ ಇದೆ, ಹಾಗೆ ಡ್ರಮ್ ಬ್ರೇಕ್ಸ್ ಕೊಟ್ಟಿದ್ದಾರೆ. ಸೊ ಇವಾಗ ಗಾಡಿ ಬಗ್ಗೆ ಸ್ಪೆಕ್ಸ್ ಎಲ್ಲ ಕೇಳೋದಲ್ಲ. ನೆಕ್ಸ್ಟು ಬಂದುಬಿಟ್ಟು LED ಲೈಟ್ಸು. ಸೊ ಮುಂದೆಗಡೆ ಹೆಡ್ಲೈಟ್ ಬಂದುಬಿಟ್ಟು LED ಇದೆ, ಎಲ್ಲ ಲೈಟ್ಸೂ ನಿಮಗೆ ಕಂಪ್ಲೀಟ್ LEDನೇ ಸಿಗುತ್ತೆ. ಟೈರ್ಸ್ ಬಂದು ಟ್ಯೂಬ್ಲೆಸ್ ಟೈರ್ಸು, ಅಲಾಯ್ ವೀಲ್ಸು. ಆಮೇಲೆ ಸಸ್ಪೆನ್ಷನ್ ಬಂದು ಇದು ಮುಂದೆಗಡೆ ಟೆಲಿಸ್ಕೋಪಿಕ್ ಇದೆ, ಹಿಂದೆಗಡೆ ಕಾಯಿಲ್ ಸ್ಪ್ರಿಂಗ್ ಇದೆ. ಸೊ ಟೆಲಿಸ್ಕೋಪಿಕ್ ಅಂದರೆ ನೋಡ್ತಾ ಇದೆ ಈ ಥರ ಇರುತ್ತೆ. ಕಾಯಿಲ್ ಸ್ಪ್ರಿಂಗ್ ಅಂದರೆ ತೋರಿಸ್ತೀನಿ ನೋಡಿ, ಇಲ್ಲಿ ನೋಡಿ ಸಿಂಗಲ್ ಒಂದೇ ಒಂದು ಸೈಡ್ ಬರುತ್ತೆ, ಮತ್ತು ಈ ಸೈಡಿಗೆ ಇರಲ್ಲ ನಿಮಗೆ. ಸೊ ಈಗ ಒಂದೇ ಸೈಡಿಗೆ ಬಂದರೆ ಕಾಯಿಲ್ ಸ್ಪ್ರಿಂಗ್ ಅಂತಾರೆ ನೋಡಿ, ತೋರಿಸ್ತೀನಿ. ಹಾಂ, ಸೊ ಇದನ್ನು ಕಾಯಿಲ್ ಸ್ಪ್ರಿಂಗ್ ಅಂತಾರೆ, ಸಿಂಗಲ್ ಸೈಡ್ ಮಾತ್ರ ಇರುತ್ತೆ, ಅಂಥವಕ್ಕೆ ಕಾಯಿಲ್ ಸ್ಪ್ರಿಂಗ್ ಅನ್ನೋದು. ಎರಡೂ ಕಡೆ ಇದೆ ಬೇರೆ ಅಂತಾರೆ, ಒಂದೇ ಒಂದು ಸೆಂಟ್ರಲ್ ಇತ್ತು ಅಂದರೆ ಮೋನೋ ಶಾಕ್ ಆಬ್ಸರ್ವರ್ ಅಂತಾರೆ ಇದನ್ನು. ಓಕೆ, ಹಾಂ, ಗಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಫುಲ್ಲು ಸೌಂಡ್ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ ನೋಡಿ. ಸೊ ಸೌಂಡು ನನ್ನ ಪ್ರಕಾರ ಮೇಜರಾಗಿ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ. BS6 ಅಲ್ವಾ, ಫುಲ್ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಈ ಗಾಡೀಲಿ ಮಜಾ ಏನಪ್ಪ ಅಂದರೆ ನಿಮ್ಗೆ ಎಮಿಷನೇ ಬೇಡ. BS6 ಯಾವುದೇ ಗಾಡಿಗಳಿಗೂ ಎಮಿಷನ್ ಬೇಡ. ಸೊ ಬನ್ನಿ ತೋರಿಸ್ತೀನಿ. ಕಂಪ್ಲೀಟ್ ಡಿಜಿಟಲ್ ಮೀಟರು. ಸೊ ನೋಡಿ ಆನ್ ಮಾಡ್ತೀವಿ, ಮೋಡ್ ಬರುತ್ತೆ ಇದು. ಸ್ಟ್ರೀಟ್ ಮೋಡ್ ಒಂದು, ಸ್ಪೋರ್ಟ್ ಮೋಡ್ ಅಂತ ಒಂದು ಬರುತ್ತೆ. ಸ್ಟ್ರೀಟ್ ಮೋಡಲ್ಲಿ ನಾರ್ಮಲಾಗಿ ರೋಡೆಲ್ಲ ಸುತ್ತಾಡೋದು, ಸ್ಪೋರ್ಟ್ಸ್ ಮೋಡ್ ಬಂದುಬಿಟ್ಟು ನಿಮಗೆ ಸ್ಪೀಡಾಗಿ ಹೋಗ್ತೀನಿ ಅಂದಾಗ ಹಾಕ್ಕೊಂಡ್ರೆ ಒಳ್ಳೆ ಮೈಲೇಜ್ ಬರುತ್ತೆ. ಅದು ಬಿಟ್ಟರೆ ನಿಮಗೆ ಇಂಡಿಕೇಟರ್ಸ್ ತೋರಿಸುತ್ತೆ ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ಈ ಕಡೆ ಹೆಡ್ಲೈಟು, ಇಕೋ ಮೋಡಲ್ಲಿದ್ದೀವೋ, ಪವರ್ ಮೋಡಲ್ಲಿದ್ದೀವೋ, ಆಮೇಲೆ ಏನಾದ್ರು ಇಂಡಿಕೇಷನ್ ತೋರಿಸುತ್ತೆ, ಬ್ಯಾಟ್ರಿ, ಫ್ಯೂಲು ಅವೆಲ್ಲ ತೋರಿಸುತ್ತೆ. ಆಮೇಲೆ ಕಿಲೋಮೀಟ್ರ್ ಎಷ್ಟೆಷ್ಟು ಹೋಗಿದೆ, ಫ್ಯೂಲ್ ಎಷ್ಟಿದೆ, ಟೈಮು, ಟ್ರಿಪ್ಪು ಎಲ್ಲ ತೋರಿಸುತ್ತೆ. ಇಲ್ಲಿ ಮೋಡ್ ನೋಡಿ, ಮೋಡಲ್ಲಿ ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋದು ನಿಮಗೆ. ಒಂದೊಂದು ಲ್ಯಾಪು ಇಲ್ಲಾಂದರೆ ಎಷ್ಟು ಕಿಲೋಮೀಟ್ರ್ ಹೋಗ್ತೀವಿ ಎಲ್ಲನೂ ಸೆಟ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಪಾರ್ಕಿಂಗ್ ಇದೆ ನೋಡಿ, ನಿಮ್ಗೆ ಎರಡೂ ಕಡೆ ಇಂಡಿಕೇಟ್ರ್ ವರ್ಕ್ ಆಗುತ್ತೆ ನೋಡಿ, ತೋರಿಸ್ತೀನಿ. ನಮ್ಮ ಗಾಡಿಗಳೆಲ್ಲ ಬರುತ್ತಲ್ಲ ಅದು ನಿಲ್ಲಿಸಿದಾಗ. ಸೊ ನೋಡಿ ಈ ಥರ ಬರುತ್ತೆ ಪಾರ್ಕಿಂಗ್ ಹಾಕ್ಕೊಂಡ್ರೆ. ಸೊ ಇದೇನು ಇವರಾಗಿ ಇವ್ರು ಮಾಡಿಸ್ಕೊಂಡಿಲ್ಲ, ಲೈಕ್ ಗಾಡಿಗೆ ಇನ್ಬಿಲ್ಟಲ್ಲಿ ಕೊಟ್ಬಿಟ್ಟವ್ರೆ. ಆಮೇಲೆ ಇಲ್ಲಿ ನೋಡಿ ಇಗ್ನಿಷನು, ಆನು, ಹೈ ಬೀಮು, ಲೋ ಬೀಮು, ಪಾಸು, ಆಮೇಲೆ ಲೆಫ್ಟ್ ಟು ರೈಟ್ ಇಂಡಿಕೇಟ್ರು, ಹಾರನ್ನು. ನೆಕ್ಸ್ಟು ಬೂಟ್ ಸ್ಪೇಸು ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅಂದ್ಕೋತೀನಿ, ಇದೊಂದು ಚೂರು ಜಾಸ್ತಿ ಇದ್ದರೆ ಚೆನ್ನಾಗಿರೋದು, ಬಟ್ ಓಕೆ, ಇದೊಂದು ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ನೆಕ್ಸ್ಟು ಗಾಡಿ ಹಿಂದೆಗಡೆ ತೋರಿಸ್ತೀನಿ ನೋಡಿ, ಡಿಕ್ಕಿಲೇನಿದೆ ಅಂತ. ಸೊ ನೋಡಿ ಒಂದು ರೇಂಜ್ಗೆ ಒಂದು ಹೆಲ್ಮೆಟ್ ಆರಾಮಾಗಿ ಇಡ್ಬೋದು ಇಲ್ಲಿ. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು LED ಲೈಟ್ ಇದೆ, ಇದು ಸೀಟ್ ತೆಗೆದಿದ ತಕ್ಷಣ ಲೈಟ್ ಆನ್ ಆಗುತ್ತೆ, ಸೀಟ್ ಕ್ಲೋಸ್ ಮಾಡಿದ ತಕ್ಷಣ ಲೈಟ್ ಆಫ್ ಆಗೋಗುತ್ತೆ. ಆಮೇಲೆ ಫೋನ್ ಚಾರ್ಜರ್ ಇದೆ, ಇದಂತೂ ಒಂಥರ ಮಸ್ತ್ ಅನ್ಬೋದು. ಈಗಿನ ಬರ್ತಾ ಎಲ್ಲ ಗಾಡಿಗಳು ಇರಬೇಕಿದು, ಬಟ್ ನಾನು ಏತರಲ್ಲಿಲ್ಲ, ಅದೊಂಚೂರು ಬೇಜಾರು. ಅದು ಬಿಟ್ಟರೆ ಒಂದು ಟೂಲ್ ಕಿಟ್ ಕೊಡ್ತಾರೆ, ಒಂದು
ಫಸ್ಟ್ ಏಡ್ ಕಿಟ್ ಕೊಡ್ತಾರೆ ಅಷ್ಟೇ. ಆಮೇಲೆ ಫ್ಯೂಲ್ ಕೆಪಾಸಿಟಿ ಬಂದುಬಿಟ್ಟು ಹಿಂಗೆ ಇದು ಕ್ಲೋಸ್ ಆಗ್ತಿದೆ. ಓಕೆ, ಫ್ಯೂಲ್ ಕೆಪಾಸಿಟಿ ಬಂದು ಗಾಡಿದು 5 ಲೀಟ್ರು ನಾರ್ಮಲು, 1 ಲೀಟ್ರು ರಿಸರ್ವು. ನಿಮಗೆ ಸಿಟೀಲಿ ಬಂದು 35-38 ಬರುತ್ತೆ ಮೈಲೇಜು. ಹೈವೇಗೆ ಹೋಗ್ಬಿಟ್ರೆ ಶೋರೂಮ್ ಅವ್ರು ಹೇಳಿದ ಪ್ರಕಾರ 55-60 ಬರುತ್ತೆ ಅಂತ ಹೇಳಿದ್ದಾರೆ. ಅಷ್ಟು ಬರಲ್ಲ, 45-50 ಅದು ಆರಾಮಾಗಿ ಬಂದೇ ಬರುತ್ತೆ. ಸ್ಪೋರ್ಟ್ಸ್ ಮೋಡ್ಗೆ ಹಾಕ್ಕೊಳ್ಳಿ, ಒಳ್ಳೆ ಮೈಲೇಜ್ ಬರುತ್ತೆ. ಸಿಟೀಲಿ ಓಡಿಸ್ಬೇಕಾದ್ರೆ ಸ್ಪೋರ್ಟ್ಸ್ ಮೋಡೇ ನೀವು ಬೇಡ. ಲಾಂಗ್ ಎಲ್ಲಾದರೂ ತೆಗೀತಿದ್ದೀರಾ ಅಂದಾಗ ಸ್ಪೋರ್ಟ್ ಮೋಡ್ ಯೂಸ್ ಮಾಡ್ಕೊಳ್ಳಿ, ಮಸ್ತಾಗಿ ಬರುತ್ತೆ. ಸೊ ಬನ್ನಿ ಒಂದು ರೌಂಡ್ ಹೋಗ್ಬಿಟ್ಟು ನೋಡೋಣ ಯಾವ ಥರ ಇದೆ, ಏನು ಕತೆ ಅಂತ. ಓ ಹೋ 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 ಹೋ, ಮಸ್ತಾಗಿ ಹೋಗುತ್ತಲ್ಲ ಗುರು. ಬ್ರೇಕ್ಸ್ ಅಂತೂ ಸಕ್ಕತ್ತಾಗಿದೆ ನನಗೆ. ಉಯ್, ಏನು ಗುರು ಇದು, ಇಷ್ಟೊಂದು ಪಿಕಪ್ ಇದೆ, ಒಳ್ಳೆ ಪವರ್ ಇದೆ ಗುರು ಗಾಡೀಲಿ ನೋಡಿ. ಓ ಓ ಓ ಓ, ಒಂದು ಹಂಪಿಂದ ಇನ್ನೊಂದು ಹಂಪಿಗೆ ಬರೋ ಅಷ್ಟೊತ್ತಿಗೆ ನಿಮಗೆ 55-56 ಬಂದುಬಿಟ್ಟಿದೆ ಗಾಡಿ, ಮಸ್ತ್ ಅನ್ಬೋದು. ಸೊ ನೋಡಿ, ಈ ಗಾಡಿ ಬಂದುಬಿಟ್ಟು ನನ್ನ ಏತರ ಜೊತೆ ಕಂಪ್ಯಾರಿಸನ್ಗೆ ಏನು ಪವರು ಇದೆ, ಪಿಕಪ್ ಇದೆ. ಸೊ ನಮ್ಮ ಏತರಲ್ಲೂ ಸೇಮ್ ಹಿಂಗೆ ಇದೆ, ಬಟ್ ಏತರಿಗೆ ಫ್ಯೂಲ್ ಹಾಕ್ಸ್ಕೊಳಂಗಿಲ್ಲ, ಇದಕ್ಕೆ ಫ್ಯೂಲ್ ಹಾಕಿಸ್ಕೊಂಡು ಓಡಿಸೋದು ಒಂಥರ ಮಸ್ತ್ ಅನ್ಬೋದು. ನೋಡಿ, ನಿಮಗೆ ಇದೂ ಮತ್ತು ಏತರ ಕಂಪ್ಯಾರಿಸನ್ ಏನಾದರೂ ಬೇಕು, ಎರಡರಲ್ಲಿ ಯಾವ್ದು ಚೆನ್ನಾಗಿ ಹೋಗುತ್ತೆ, ಯಾವ ಟಾಪ್ ಸ್ಪೀಡು ಮಸ್ತಾಗೆಲ್ಲ ಹೋಗುತ್ತೆ, ರೇಸ್ ಮಾಡಿದ್ರೆ ಯಾವ್ದು ಗೆಲ್ಲುತ್ತೆ ಅಂತ ಅನಿಸುತ್ತೆ ಕಮೆಂಟ್ ಮಾಡಿ. ಅದು ವಿಡಿಯೋ ಕಂಪ್ಯಾರಿಸನ್ ಬೇಕು ಅಂದರೆ ಕೇಳಿ ಮಾಡೋಣ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಕಂಪ್ಯಾರಿಸನ್ ಬೇಕು ಅಂತ. ಮತ್ತು ನೀವು ಗೆಸ್ ಮಾಡಿ, ಏತರ ಚೆನ್ನಾಗಿದೆಯಾ, ಎಂಟಾಗ ಚೆನ್ನಾಗಿದೆಯಾ, ಟಾಪ್ ಸ್ಪೀಡಲ್ಲಿ ಯಾವ್ದು ಬೇಗ ಹೋಗುತ್ತೆ ಅಂತ. ಸೊ ಬನ್ನಿ ನೋಡೋಣ ಎಷ್ಟೋಗುತ್ತೆ ಅಂತ. ಸೊ ಅಲ್ಲೊಂದು ಏತರ ಹೋಗ್ತಾ ಇದೆ, ಅವ್ರು ಯಾರೋ ಸಿಟಿ ಮೋಡಲ್ಲಿ ಹೋಗ್ತಾ ಇದ್ದಾರೆ. ಟುಕ್ 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 ಟುಕ್, ಓ ಹೋ 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 ಹೋ, ಎಷ್ಟೋಯ್ತು ಅಂತ ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ ನಾನು ನೋಡೋಕ್ಕೆ ಹೋಗಿಲ್ಲ ಅಲ್ಲಿ, ನಾನು ಫುಲ್ ಮುಂದೆ ಕಾನ್ಸಂಟ್ರೇಷನಲ್ಲಿದ್ದೆ. ಸೊ ಇವಾಗ ಒಂದು ರೇಂಜಿಗೆ ಓಡಿಸಿದ್ವಿ, ಸ್ಟ್ರೀಟ್ ಮೋಡ್ ಚೆನ್ನಾಗಿದೆ. ಗಾಡಿ ಮೇಲೆ ಕುತ್ಕೊಂಡ್ರೆ ಒಂಥರ ಗುಡ್ಡು 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 ಒಂದೊಂದು ತೆಗೆದು, ಅದೇ ಮಸ್ತ್ ತಂದೆ. ಸೊ ಮೋಡ್ ಚೇಂಜ್ ಮಾಡೋಣ, ಇದೆ ಸ್ಮಾರ್ಟ್ ಮೋಡ್ಗೆ ಹಾಕ್ಕೊಂಡಿದ್ದೀನಿ. ಉಯ್ 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 ಉಯ್, ಏಯ್ಟಿ ಟು, ಓ ಓ ಓ ಓ ಓ ಓ, 82 ಹೋಗುತ್ತಲ್ಲ ಆಗೋದು, ಕ್ರೇಜಿ, ಮಸ್ತಾಗಿ ಹೋಗ್ತಾ ಇದೆಯಲ್ಲ ಆಗೋದು. ಇದು ನನ್ನ ಗಾಡಿ, ಇದು ಯಾವುದೋ ಡಮ್ಮಿ ಗಾಡಿ, ಸುಮ್ಮನೆ ಜನ ಟಾರ್ಕು 8 ಆರ್ಕ್ ಅಂತಾರೆ. ಎಸ್ ಇದೇ ಇದಕ್ಕೆ 8 ಆರ್ಕ್ ಅಂದರೆ ನಕ್ಕನ್ ಕಡಕ್ಕಾಗಿರೋ ಟಾರ್ಕು ಗುರು. ಸೊ ಮಸ್ತಾಗಿದೆ ಅಲ್ಲ, ಒಂಥರ ಗಾಡಿ ಓಡಿಸೋದಕ್ಕೂ ಫೀಲ್ ಇದೆ. ಸೊ 8 ಆರ್ಕ್ ರೈಡರ್ಸ್ ಒಂದು ಹಂಗೆ ಕಮೆಂಟ್ ಹಾಕ್ಕೊಳ್ರಪ್ಪ ಪಚಕ್ ಪಚಕ್ ಅಂತ. ಸೊ 8 ಆರ್ಕ್ ಇಟ್ಟಿರೋದು ತೊಗೋಬೇಕು ಅಂತಿರೋದು ಒಂದೊಂದು ಹಂಗೆ ಕಮೆಂಟ್ ಹಾಕ್ರಿ ತೊಗೋಬೇಕು ಅಂದರೆ. ನನಗಂತೂ ಹೆವಿ ಇಷ್ಟ ಆಯಿತು, ಚೆನ್ನಾಗಿದೆ ಗಾಡಿ, ಇದು ಒಳ್ಳೆ ಪಿಕಪ್ ಇದೆ ಗುರು. ಏನು ಇಷ್ಟೊಂದ, ನಾನು ಏನು ಅಂದ್ಕೊಂಡಿದ್ದೆ, ಸಾಕಾದಾಗಿದೆ, ಕ್ರೇಜಿ ಕ್ರೇಜಿ. ಮೊಪೆಡಲ್ಲಿ ಒಂದು ಸ್ವಲ್ಪ ಪಿಕಪ್ ಬೇಕು ಗುರು, ಇದು ಗಾಡಿ ನೋಡೋಕ್ಕೂ ಸ್ವಲ್ಪ ಯೂಸ್ ಆಗಿದೆ ನೋಡಿ, ಮುಂದೆ ಕಡೆ ಎಲ್ಲ ಎಷ್ಟು ದಪ್ಪ ಇದೆ. ಸೊ ಫುಲ್ಲು ನಾನು ಗಾಡಿಯೆಲ್ಲ ಏನಿಷ್ಟು ಕೆಟ್ಟದಾಗಿ ಮಾಡೋದೆ ಅಂದ್ಕೊಂಡಿದ್ದೆ, ಬಟ್ ಡಿಸೈನು ಕಂಪ್ಲೀಟ್ ಎಲ್ಲ ಟಿ ವಿ ಎಸ್ ಅದು ಮಸ್ತಾಗಿ ಬಿಲ್ಡ್ ಮಾಡಿದ್ದಾರೆ. ನಿಮಗೆ ಸಿಟೀಲಿ ಇದು ಒಂದು ಸ್ವಲ್ಪ ಮೈಲೇಜ್ ಕಮ್ಮಿ ಬೀಳುತ್ತೆ, ಯಾಕೆ ಗೊತ್ತಾ, ನೀವು ಎಕ್ಸಲೇಟ್ ಡೌನ್ ಮಾಡಿ ಓಡಿಸ್ತಾ ಇರ್ತೀರ. ಸೊ ಇಲ್ಲಿ ಎದುರುಗಡೆ ನೋಡಿ ಇನ್ನೊಂದು 8 ಆರ್ಕ್ ಇದೆ. ಸೊ ಡೌನ್ ಮಾಡಿ ನಿಧಾನಕ್ಕೆ ಹೋಗ್ತಾ ಇರ್ತೀರಲ್ಲ, ಸೊ ಅದಕ್ಕೇ ನಿಮಗೆ ಸ್ವಲ್ಪ ಕಮ್ಮಿ ಬೀಳುತ್ತೆ. ಅದೇ ನೀವು ಲಾಂಗ್ ಹೋಗಬೇಕಾದ್ರೆ ಒಳ್ಳೆ ಮೈಲೇಜ್ ಹೋಗೋದು. ಸೊ ಇದು ಚೇಂಜ್ ಮಾಡೋಣ, ಮೋಡ್ ಚೇಂಜ್ ಮಾಡಿಬಿಡೋಣ. ಹ್ಞೂ ಅಂತ ಹೋಗ್ತಾ ಇದೆ, ಗಾಡಿ ಓ ಸಕ್ಕದಾಗಿದೆ ಬಿಡು. ಓ ಓ ಓ ಓ ಓ, ಸೊ ನೀವು ಯಾವಾಗಾದರೂ ಈ ಥರ ಟೆಸ್ಟ್ಗಳು ಮಾಡಬೇಕು, ಈ ಥರ ಓಡಿಸ್ತಿದ್ದೀರಾ ಅಂದಾಗೆಲ್ಲ ಹುಷಾರಾಗಿ ಓಡಿಸಿ, ಸೇಫಾಗಿ ಓಡಿಸಿ, ಗೇರ್ಸ್ ಎಲ್ಲ ಹಾಕ್ಕೊಂಡು ಓಡಿಸಿ, ಮಿಸ್ ಆಗಿ ಹಾಕೋಬೇಡಿ. ಸೊ ನೋಡ್ತಾ ಇದ್ದೀರಾ ವೀಡಿಯೋ ಇಷ್ಟ ಆಗಿದೆ, ಒಂದು ಹಂಗೆ ಲೈಕ್ ಹಾಕಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ನನ್ನ ಪ್ರಕಾರ ನನಗೆ 8 ಆರ್ಕ್ ತುಂಬ ಇಷ್ಟ ಆಯಿತು, ಒಂದು 5ಗೆ ಕೊಡ್ಬೋದು ಗುರು, 3.8-4 ವರೆಗೂ ಆರಾಮಾಗಿ ಕೊಡ್ಬೋದು. ಇನ್ನು ಒಂದು ಏನಕ್ಕೆ ಬೇಡ ಅಂದರೆ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಇರ್ತವೆ ಗಾಡಿಗಳಲ್ಲಿ, ಆಮೇಲೆ ಸೌಂಡ್ ಇಲ್ಲ, ಮೇಜರಾಗಿ
ಸೌಂಡ್ ಬೇಕು ನಮಗೆ, ಸೌಂಡ್ ಸೈ ಸೈ ಅಂತ ಸೌಂಡ್ ಬರಬೇಕು. ಇಲ್ಲಿ ನೋಡಿ ನಿಮಗೆ ಗೊತ್ತಾಗ್ತಿರ್ಬೋದು, ಇಕೋ ಮೋಡು ಮತ್ತು ಪವರ್ ಮೋಡಲ್ಲಿ ಯಾವ ಮೋಡಲ್ಲಿ ಹೋಗ್ತಾ ಇದೀವಿ ಅಂತ. ಸೊ ನಿಧಾನಕ್ಕೆ ಹೋಗ್ತಾ ಇದ್ರೆ ಇಕೋ ಮೋಡ್ ತೋರಿಸುತ್ತೆ, ಪವರ್ ಮೋಡ್ ಹೋದ ತಕ್ಷಣ ಎಲ್ಲೋ ಶಿಫ್ಟ್ ಆಗಿಬಿಡುತ್ತೆ, ಹಂಗೇನೆ ಎಲ್ಲೋ ಆರೇಂಜ್ ಆರೇಂಜ್ಗೆ ಶಿಫ್ಟ್ ಆಗೋಗುತ್ತೆ. ಮಸ್ತ್ ಅನ್ಬೋದು. ಸೊ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾವುದಾದ್ರು ಗಾಡಿಗಳು ಈ ಥರ ರಿವ್ಯೂ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ರಿವ್ಯೂ ಮಾಡೋಣ. ಮೋಟರ್ ಸೈಕಲ್ ಮಂಡೆ ಅಂತ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಇನ್ನೂ ಎಷ್ಟೊಂದು ಗಾಡಿಗಳನ್ನ ಮಾಡಿದ್ದೀನಿ. ಸೊ ಇಲ್ಲಿಗೆ ಇಷ್ಟೇ, ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್ ಬೈ ಬೈ, ಟೇಕ್ ಕೇರ್. ಮನೆಯಲ್ಲೇ ಇರಿ, ಹುಷಾರಾಗಿರಿ, ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ರಪ್ಪ.